ಬಾರಿರಂದು ನಡೆಯುವ ಬೆಂಗಳೂರು ದಲಿತ ಸಂಘಟನೆಗಳ ಐಕ್ಯತಾ ಸಮಾವೇಶಕ್ಕೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ 10,000 ಜನ. ಹೌದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 66ನೇ ಪರಿನಿರ್ವಾಣ ದಿನದ ಅಂಗವಾಗಿ ಡಿಸೆಂಬರ್ 6ರಂದು ಬೆಂಗಳೂರು ನಗರದಲ್ಲಿ ನಡೆಯುವ ದಲಿತ ಸಂಘಟನೆಗಳು ಬೃಹತ್ ಐಕ್ಯತಾ ಸಮಾವೇಶಕ್ಕೆ ಚಿಕ್ಕೋಡಿಯ ಶೈಕ್ಷಣಿಕ ಜಿಲ್ಲೆಯಿಂದ 10,000 ಜನ ಭಾಗಿಯಾಗಲಿದ್ದಾರೆ ಎಂದು ಅಶೋಕ್ ಭಂಡಾರ್ಕರ ಅವರು ತಿಳಿಸಿದ್ದಾರೆ. ಇತ್ತ ಚಿಕ್ಕೋಡಿ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡ್ತಾ ಎಲ್ಲ ದಲಿತ ಸಂಘಟನೆಗಳು ಒಗ್ಗೂಡಿ ಕಾರ್ಯ ಮಾಡಿ ಒಂದೇ ವೇದಿಕೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಬರ್ತಾ ಇರೋದು ಸಂತಸ ತಂದಿದೆ. ಇತ್ತ ಈ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಬಾಂಧವರು ಭಾಗಿಯಾಗಬೇಕು ಎಂದು ಕೋರಿಕೊಂಡ್ರು. ಈ ನ್ಯಾಯವಾದಿ ಸುದರ್ಶನ್ ತಮನವರ ಹಾಗೆ ಬಸವರಾಜ್ ಡಾಕಿ, ಶೇಖರ್ ಪ್ರಭಾತ, ಸುಜಾತಾ ಕಾಂಬಳೆ, ದಾದಾ ಸಾಹೇಬ್ ಮಾನೆ, ಶಶಿಕಾಂತ್ ಫಕೀರಿ, ಅಶೋಕ್ ಲಾಕೆ ಹಾಗೆ ಇನ್ನಿತರರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಆನಂದ್ ಅರಬಳ್ಳಿ, ಹರೀಶ್ ಸನದಿ, ಉತ್ತಮ್ ಕುಮಾರ್ ಕಾಂಬಳೆ, ರಾವ ಸಾಹೇಬ್ ಫಕೀರೆ, ಅಪ್ಪ ಸಾಬ್ ಕುರಣಿ, ರೋಹಿದಾಸ್ ವಾಗ್ಮೋರೆ, ಗುಂಡೂರ ಜ್ಯೋತಿ ಹಾಗೆ ಮಧುಕರ್ ಮಜಲಟ್ಟಿ, ತುಕಾರಾಮ್ ಗಟ್ಟಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು. ನನಗೆ ಇವತ್ತು ಇಷ್ಟು ಸಂತೋಷ ಆಗಿತ್ತಲ್ಲ, ಹಿಂದೆಂದೂ ಈ ಜೀವನದಾಗ ಅಷ್ಟು ನನಗೆ ಸಂತೋಷ ಆಗಿಲ್ಲ, ಅಷ್ಟು ಇವತ್ತು ಸಂತೋಷ. ನಿಜವಾಗಿ ನೋಡ್ಬೇಕಾದ್ರೆ ನನಗೆ ಅಳುವು ಬರ್ತಾ ಇದೆ. ನಾ ಭಾಳ ಪ್ರಯತ್ನ ಮಾಡಿದ್ದೀನಿ ಇವ್ರನ್ನೆಲ್ಲ ಒಂದು ಗುಡಿಸ್ಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡಿ, ಆದರೆ ಆಗಿದ್ದಿಲ್ಲ. ಪ್ರತಿಯೊಂದರಲ್ಲಿ ಪ್ರತಿಯೊಬ್ಬರನ್ನ ಹಿಡಿದು ನಾನು ವಿವಿಧ ದಲಿತ ಸಂಘಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆ. ಇವತ್ತಿನ ದಿವಸ ನನ್ನ ಆಸೆ ಈಡೇರಿತ್ತು ಅಂತೇಳಿದ್ರೆ ನನಗೆ ಸಂತೋಷ. ಇನ್ನು ಎರಡನೇದಾಗಿ ಹೇಳೋದಂದ್ರೆ ನಮ್ಮ ರಾಜ್ಯಮಟ್ಟದ ಎಲ್ಲ ಪದಾಧಿಕಾರಿಗಳು ಅಂದ್ರೆ ದಲಿತ ಸಂಘರ್ಷದ ರಾಜ್ಯಾಧ್ಯಕ್ಷರು ಎಲ್ಲ ಕೂಡ್ಕೊಂಡು ಒಂದು ಈ ಕಾರ್ಯ ಎಲ್ಲರನ್ನು ಒಂದೆಡೆಗೆ ತಂದು ಒಂದು ಐಕ್ಯತಾ ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ನೀವೆಲ್ಲ ನಿಮ್ಮೆಲ್ಲರಿಗೆ ತಿಳಿದು ಬಂದಂತೆ ಡಿಸೆಂಬರ್ 6, 22ರಂದು ಈ ಐಕ್ಯತಾ ಕಾರ್ಯಕ್ರಮದಿಂದ ನಮಗೇನು ಲಾಭ ಆಗ್ತೈತಿ ಅನ್ನೋದನ್ನು ನೀವು ಅಲ್ಲಿ ತಿಳ್ಕೊಬೋದು. ಈಗ ಇಲ್ಲಿ ತಿಳ್ಕೊಂಡಿದ್ರೆ ಅಲ್ಲಿ ವಿಶ್ಲೇಷಣೆ ಮಾಡೋದು ನಮಗೇನಾಗ್ಯದ ಇಲ್ಲಿ ಜೀವನದೊಳಗೆ ನಮ್ಮ ಮೇಲೆ ಅನ್ಯಾಯ, ದೌರ್ಜನ್ಯ ಇಂಥವೆಲ್ಲ ಕೇಸ್ಗಳು ಪ್ರತಿ ಸಲ ನಡೆದವು. ಎಷ್ಟೋ ಹೆಣ್ಣುಮಕ್ಕಳ ಮ್ಯಾಗ ಅನ್ಯಾಯ ದೌರ್ಜನ್ಯ ನಡೆದವು, ಯಾರು ಕಣ್ತಿರ್ತಾ ಇಲ್ಲ. ಯಾವುದೋ ಒಂದು ದೇಶದಾಗ ದಲಿತ ಹುಡುಗಿ ಮ್ಯಾಗ ಮಾಡಿರು ಅನ್ಯಾಯ ಆಯಿತು, ದಲಿತ ಸಂಘರ್ಷದವರೆಲ್ಲ ದುಮಡಿ ಮಾಡಿರು, ಆದ್ರೆ ಅವ್ರಿಗೇನು ಮಾಡಿರು ಒಂದು ಶಿಕ್ಷೆ ಕೊಟ್ಟರು, ಗಪ್ಪಾರ ಕೊಟ್ಟರು. ಆದ್ರೆ ಅವರಲ್ಲಿ ಏನಾದರೂ ಒಂದು ಇತರ ಜಾತಿಯೊಳಗೆ ಏನರ ಒಂದು ದಲಿತ ಇದಾಗಿತ್ತಂದ್ರೆ ಪೋಕ್ಸೋ ಆಗಿತ್ತಂದ್ರೆ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಪೋಕ್ಸೋ ಪ್ರಕರಣ ಆಗಲಿ ಅನ್ಯಾಯ ಪ್ರಕರಣ ಆಗಲಿ ಅವ್ರನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತು ನಮ್ಮಂಥವ್ರದ್ದು ಏನು ಯಾರು ಮಾಡಿದ್ರೆ ಅಥವಾ ಆಗಿದ್ರೆ ಅವುಗಳ ಮ್ಯಾಗ ಶಿಕ್ಷೆ ಕೊಡುವಂಥ ಯೋಜನೆಯನ್ನು ಮಾಡಿಬಿಟ್ಟಾರೆ. ಅದಕ್ಕೆ ಈಗ ನೀವು ನೋಡ್ತಾ ಇದ್ದೀರಿ ಮನೆ ಮನೆ ಒಂದೆರಡು ಕೇಸುಗಳದು, ಯಾರ್ಯಾರು ಎಂತೆಂಥ ಈ ಥರ ಆಗಿದ್ದಾರೆ, ಅವರೆಲ್ಲ ಕೂಡಿ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತೈತೆ ಅಂತ ಹೇಳೋದಂದು ಉರ್ಲಾಕೊಂಡು ಸತ್ತು ಹೋದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತೀನಿ ಉರ್ಲಾಕೊಂಡು. ಮತ್ತು ಮಾನಿಗೇಡಿಗಳು ಏನಿದಾರಲ್ಲ ಅವ್ರ ಕಚೇರಿಯಾಗೆಲ್ಲ ಇದ್ರೊಳಗೆ ನ್ಯಾಯಾಲಯದಾಗ ಇನ್ನೂ ನಾ ಮಾಡೇ ಇಲ್ಲ ಅನ್ಕೋತ ನಡ್ದಾರ. ಇದಕ್ಕೆ ಯಾರು ಕುಮ್ಮಕ್ಕೈತಿ? ಇದಕ್ಕೆ ಕುಮ್ಮಕ್ಕಿರೋದು ಸುವರ್ಣೆಯ ತಮ್ಮ ಜಾತಿಯೊಳಗೆ ಇಂಥದ್ದು ಏನಾದರೂ ಒಂದು ಆದರೆ ಭಾಳ ಅದನ್ನು ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ದಲಿತ ಯುವತಿ ಒಬ್ಬಕ್ಕಿದ್ದಾಳೆ, ಅದರ ಸಲುವಾಗಿ ನಮ್ಮ ದಲಿತರಿಗೆ ಆಕ್ರೋಶ ಆಗ್ತೈತಿ. ಅವರು ದೊಡ್ಡ ಪ್ರಮಾಣದೊಂದು ಹೋರಾಟ ಮಾಡಿದ್ದಾರೆ. ಇಂಥ ಹೋರಾಟ ನಮ್ಗೆ ಆಗಲಿ ಅನ್ನುವಂಥದ್ದು ನನ್ನ. ಇನ್ನು ಸಾಮಾಜಿಕ ನ್ಯಾಯದೊಳಗೆ ಈ ಮುಖ್ಯ ಕಾರಣ ಏನಿತ್ತಂದ್ರೆ ನಮಗೆ ಪ್ರಜಾಪ್ರಭುತ್ವದ ಕೊಲೆ ಆಗ್ತಾ ಇದೆ. ಇದೊಂದು ಎಲ್ಲ ಕಡೆಯಿಂದ ಕೇಳಿ ಬರ್ತದೆ, ಪ್ರಜಾಪ್ರಭುತ್ವದ ಕೊಲೆ ಆಗ್ತಾ ಇದೆ. ಇದು ಬರೀ ಪ್ರಜಾಪ್ರಭುತ್ವ ಅನ್ನೋದೇನು ನಮ್ಮ ದಲಿತರಿಗೆ ಅಷ್ಟೇ ಸೀಮಿತವಾಗಿಲ್ಲ, ಉಳಿದಾರು ಅದಾರಲ್ಲ, 2A ಬೇಡ್ತೀರಿ, 3B ಬೇಡ್ತೀರಿ, ಮತ್ತೊಂದು ಏನೇನೋ ಬೇಡ್ತೀರಿ, ಅವ್ರು ನೀವು ಪ್ರಜಾಪ್ರಭುತ್ವದ ಇದಾಗಿಲ್ಲ.
ನೀವು ಪ್ರಜೆಗಳಲ್ಲ. ನಿಮಗೆ ಯಾಕೆ ಇದು ಬಗ್ಗೆ ಸಂವಿಧಾನದ ಬಗ್ಗೆ ನಿಮಗೆ ಯಾಕೆ ಇದಾಗೋದಿಲ್ಲ? ಸಂವಿಧಾನ ಉಳಿಸ್ಬೇಕು ಅನ್ನೋದಾದ ನಿಮ್ಮ ಭಾವನೆ ನಿಮಗೆ ಯಾಕೆ ಬರೋದು? ನಮಗೆ ಯಾಕಪ್ಪ ಅಂದರೆ ನಮ್ಮ ನಮಗೆ ಮನುಷ್ಯತ್ವವನ್ನು ಕೊಟ್ಟಿದಾನು ಆ ನಮ್ಮ ಪ್ರಜಾ ಅನ್ನೋದು ಅಂಥದ್ದು ಒಂದು ನಮಗೆ ಹೆಮ್ಮೆ ಐತಿ ಅನ್ನೋ ಉದ್ದೇಶದಿಂದ ನಾವು ಏನು ಮಾಡ್ತೀವಿ, ನಮ್ಮ ಸಂವಿಧಾನವನ್ನು ಕಾಪಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ಅಣ್ಣರು ಅಣ್ಣರು ಯಾರು ಮಾಡೋದಿಲ್ಲ. ಅವರ ಸಂವಿಧಾನ ಹೆಂಗೆ ತಿರುಚಬೇಕು, ಅದರಾಗಿಂದ ಹೆಂಗೆ ಫಾಯ್ದೆ ಹೊಡಿಬೇಕು ಇದನ್ನೊಂದ ನೋಡ್ತಾರೋ, ಬಾಕಿ ಮತ್ತೊಂದು ಏನು ನೋಡೋದಿಲ್ಲ. ಬಾಬಾ ಸಾಹೇಬ್ರು ನಾ ಎಲ್ಲರಿಗೂ ನಿಮ್ಗೆ ಗೊತ್ತೈತಿ, ಎಲ್ಲರೂ ವಿಷಯ ತಿಳ್ಕೊಂಡಿದ್ದೀರಿ. ಆದರೆ ನಾ ಎರಡೇ ಎರಡು ಮಾತು ಹೇಳ್ತೀನಿ, ಭಾಳ ಏನು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂದರು, ಈ ರಥ ಇಲ್ಲಿ ತಕ ತಂದು ಇಟ್ಟಿದ್ದೇನಪ್ಪ, ಇನ್ನು ಮುಂದೆ ಜಕ್ಕೊಳ್ಳೋದು ನಿಮ್ಮ ಕರ್ತವ್ಯ, ಹಿಂದೆ ಮಾತ್ರ ಬತ್ತ ಬಿಡ್ರಂತ. ಯಾವ ಇದಾವನ್ನ ಅವು ಹಿಂದೆ ಒತ್ತಾವಿದಲ್ಲ, ಅವತ್ತಿರನು ಸಹಿತ ನಮ್ಮ ಈಸಿದ್ದು ಹಿಂಗೆ ನೆತ್ತು ಬಿಡ್ತೈತಿ, ಆ ಲಗಾವಾಗದು ಹೋಗ್ತಾ ನಾವು, ನೀವೇನು ಹಿಂದೆ ಹೋಗ್ತಿದ್ದೇಳಿ ಅಂತ ತಿಳ್ಕೊಬೇಡ. ಇದು ಹಿಂದೆ ಹೋಗೋಂಥ ರಥ ಅಲ್ಲ, ಬಾಬಾ ಸೇಮ್ ರಥ ಮುಂದೆ ಹೋಗೋದನ್ನು ಐತಿ. ಅದಕ್ಕೆ ತಿಳಿದ್ರೆ ನಾವೇನು ಮಾಡ್ತೀವಿ, ಸ್ವಲ್ಪ ಪ್ರೇರಣೆ ಕೊಡಬೇಕಾಗಿತ್ತು ಇಷ್ಟ. ಅದಕ್ಕೆ ವಿಚಾರ ಮಾಡ್ಕೊರಿ, ಬಾಬಾ ಸಾಹೇಬ್ರು ಏನು ಹೇಳಿದ್ರು, ನೀವು ರಾಜಕೀಯ ಕೀ ಹಿಡೀರಿ, ರಾಜಕೀಯ ಕೀಡಿ, ನಮ್ಮ ಜನಗಳಿಗೆ ರಾಜಕೀಯ ಕೀ ಹಿಡೀರಿ ಅಂದ್ರೆ ಹೆಂಗೆ ಹಿಡ್ಯಾವ್ರಿ ನಾವು? ನೀವು ಅಣ್ಣ ಪಕ್ಷದಾಗ ಹೋಗಿ ಮಾಡ್ಲಿಕ್ಕರಾಗ್ತೀರಿ, ಅವ್ರು ಹೇಳಿದಂಗೆ ಕೇಳ್ತೀರಿ, ನಿಮ್ಗೆ ಎಲ್ಲಿ ಕೀಲಿ ಸಿಗ್ತೈತಿ? ಕೀಲಿ ಅವ್ರ ಕೈಯಾಗ, ನೀವು ಹೊರಗ ಹೋಗೋದು ಯಾವಾಗ ಕೀಲಿ ತೆಗಿತೀರಿ ಅತ್ ಕೇಳ್ಕೊತ್ಕೊಂಡು ಹೋಗೋದು ಯಾವಾಗ ಕೀಲಿ ತೆಗಿತೀರಿ ಅಂತ ಕೇಳ್ಕೊತ್ಕೊಂಡು ಇಂಥ ಪರಿಸ್ಥಿತಿ ಐತಿ. ಮತ್ತು ನೀವೇನೋ ಆದ್ರೂ ಸಹಿತ ಯಾವುದೇ ಪಕ್ಷದಾಗ ಆದ್ರೂ ಸಹಿತ ನಿಮಗಿರುವಂಥ ಹುದ್ದೆ ಉಪಾಧ್ಯಕ್ಷ, ನಿಮಗಿರುವಂಥ ಹುದ್ದೆ ಉಪಮುಖ್ಯಮಂತ್ರಿ, ನಿಮಗಿರುವಂಥ ಹುದ್ದೆ ಉಪಸಭಾಧಿಪತಿ. ಆದರೆ ಅಧ್ಯಕ್ಷ ಪದ ಯಾರಿಗಾದರೂ ಕೊಟ್ಟಿದ್ದಾರೆ ಯಾವ ಪಕ್ಷದಾಗ? ಅಧ್ಯಕ್ಷರು ಅಂತೇಳಿದ್ರೆ ಯಾರನ್ನಾದರೂ ಒಬ್ಬ ಪಂತ ಪ್ರಧಾನ ಮಾಡಿದ್ದಾರೆ, ಯಾರನ್ನೂ ಮಾಡಲಿಲ್ಲ. ಅಂದ್ರೆ ನೀವು ಯಾವುದು ಪಕ್ಷದಾಗ ಹೋದ್ರೂ ಸಹಿತ ಉಪ ಅನ್ನೋದು ನಿಮ್ಮನ್ನು ಬಿಟ್ಟಿಲ್ಲ. ನೀವು ಹೋಗಬೇಡ್ರಿ, ಉಪ ಪದಕ್ಕಾಗಿ ಹೋದ್ರಂದ್ರೆ ನೀವು ಮತ್ತೆ ಅವ್ರು ಮಾಡ್ಲಿಕ್ಕರ, ಅದಕ್ಕೆ ಅಧಿಕಾರನೇ ಇಲ್ಲ. ಉಪಾಧ್ಯಕ್ಷಗೆ ಅಧಿಕಾರ ಇಲ್ಲ, ಉಪಮುಖ್ಯಮಂತ್ರಿಗೆ ಅಧಿಕಾರ ಇಲ್ಲ, ಉಪರಾಷ್ಟ್ರಪತಿಗೆ ಅಧಿಕಾರ ಇಲ್ಲ. ಅಧಿಕಾರ ಇರೋದು ಯಾರಿಗೆ? ರಾಷ್ಟ್ರಪತಿಗೆ, ಮುಖ್ಯಮಂತ್ರಿ, ಅಧ್ಯಕ್ಷರಿಗೆ, ಇಂಥವ್ರಿಗೆಲ್ಲ ಅಧಿಕಾರ ಇರ್ತೈತಿ. ಆದರೆ ಏನು ಮಾಡೋರು ನೀವು? ಸುಳ್ಳು ಯಾವುದಾದ್ರು ಒಂದು ಪಕ್ಷದ ಹೋಗೋದ, ಅವ್ರ ಜೆಂಡ ತಗೊಳ್ಳೋದ, ಹಾರಾಡಿ ಬರೋದ, ಇದು ಸರಿಯಲ್ಲ. ನಾ ಈ ಸಂದರ್ಭದೊಳಗೆ ರಿಪಬ್ಲಿಕನ್ ಪಾರ್ಟಿಯವರನ್ನು ಭಾಳ ಅಭಿನಂದಿಸ್ತೀನಿ. ಯಾಕಂದರೆ ಆ ಪಾರ್ಟಿರು ಯಾಕಾಗೋತು ಜೀವನ ಇಟ್ಕೊಂಡು ಬಂದಾರ ಅವ್ರು. ನಾವು ಈ ದಲಿತ ಸಂಘರ್ಷನ ಜೀವಂತ ಇಟ್ಕೊತ ಬಂದೀವಿ. ನಾವು ಈ ದಲಿತ ಸಂಘರ್ಷ ಅನ್ನೋದು ಏನೇನು ಚಿಕ್ಕ ಹುಡುಗರಾಗಿ ಉಳಿದಿದ್ದಿಲ್ಲ, ಏನೂ ಉಳಿದಿದ್ದಿಲ್ಲ. ನಾನು, ಸುಜಾತ, ಬಸುಡಾಕೆ, ಶೇಖರ್, ನಾವೆಲ್ಲ ಕೂಡಿ ಒಂದು ವಿಚಾರ ಮಾಡಿದೆವು. ಇವತ್ತು ನಾವು ಇಲ್ಲದ ಬಿಟ್ಟೆವು, ದಲಿತ ಸಂಘರ್ಷ ಹಾಳಾಗ್ತೈತೆ ಅನ್ನೋದು ನಮಗೆ ಗೊತ್ತು. ಅದಕ್ಕೆ ತಿಳಿದ ಅದನ್ನು ಹೆಂಗರೆ ಮಾಡಿ ಜೀವಂತ ಇಡಬೇಕಪ್ಪ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಏನು ಮಾಡಿದೆವು ಅದಕ್ಕೆ, ಹಾಂ ಬರ್ತಿ, ನೀನು ಬಾರಪ್ಪ, ನೀನು ಆಳ್ನಿ ಬಾ, ನಿನಗೊಂದು ಹುದ್ದೆ ತಗೋ, ನಿನಗೊಂದು ಹುದ್ದೆ ತಗೋ, ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲರನ್ನು ಕರೆಸಿ ಒಂದು ಅದನ್ನು ಇದನ್ನು ಮಾಡಿದ್ವಿ. ಒಂದು ಹೋರಾಟ ಮಾಡಬೇಕಾಗ್ತಂದ್ರೆ ಒಂದು ಎರಡು ಹೋರಾಟ ಮಾಡಿದ್ವಿ ನಾವು ವಿವಿಧ ಸಂಘಟನೆಗಳಿಗೆ. ಇವರು ಅದರಲ್ಲ ಅರವಳ್ಳಿಯಲ್ಲಿ ಹೋದ್ರೆ ಒಂದು ಹೋರಾಟ ಮಾಡಿದೆವು. ಯಾರು ಹೋರಾಟಕ್ಕಂದ್ರೆ ಮಂದಿ ಕಡಿಮೆ ಕಾಣಕೈತಿ, ಮಂದಿ ಕಡಿಮೆ ಕಾಣಕೈತಿ, ಹೆಂಗೆ ಮಾಡೋಣ? ಇಲ್ಲ ಎಲ್ಲರೂ ನಡೀರಿ, ನೀಳ ಟೈಲ್ ಹಾಕ್ಕೊಂಡು ಹೋಗ್ರಿ, ಎಷ್ಟು ಮಂದಿ ಬರ್ತೈತಿ ನೋಡೋಣ ಅಂತಿದ್ದೆ. ಯಾವಾಗ ನೀಳ ಟೈಲ್ ಹಾಕ್ಕೊಂಡು ಹೊರಗೆ ಬಿದ್ದೆವು, ಹೊರಗೆ ಅಂಗಡಿಯಾಗಿ ಹೋಗ್ತಾರೆ ಬಿ ಅಲ್ಲ ಹೊರಗೆ ಬಂದ್ರೆ. ಇಂಥ ಪರಿಸ್ಥಿತಿ ನೀಳ ಇದ್ದದ್ದು ಏನು ಮಾಡ್ತೈತಿ, ಆಕರ್ಷಣೆ ಮಾಡ್ತೈತಿ. ದಯವಿಟ್ಟು ನೀಳ ಎಲ್ಲಿ ಕಂಡ್ರೂ ಸಹಿತ ಯಾಕೆ ಇಲ್ಲಿ ನೀಳ ಬಂದೈತಿ, ಏನೈತಿ, ಪ್ರತಿಯೊಬ್ಬರು ಕೇಳು ವಿಚಾರ ಮಾಡಿರಿ ಅವನು. ಇವನು ನೀಳ ಟೈಲು ಹಾಕೊಂಡು ಹೊಂಟಿದಂದ್ರೆ ಅವನು ಬಿಡಾಕೆ ಹೋಗ್ಬೇಡ, ಅವನು ಏನಾದರೂ ಒಂದು ಕಟ್ಕೊಂಡನ್ನು ಬಂದಿರ್ತಾನೆ. ಅದಕ್ಕೆ ತಿಳಿದ್ರೆ ದಯಮಾಡಿ ಎಲ್ಲರೂ ಆ ಇದಕ್ಕೆ ಬೆಂಬಲಿಸ್ಕೊಂಡ ಈಗ ರಾಜಕೀಯದಾಗ ಏನಾಗಿತ್ತು, ನಮ್ಮಲ್ಲಿ ಅನ್ನೋನು ಸಹಿತ ಏನೇನೋ ಪಕ್ಷ ಆಗಿ ಹೋಗಿದ್ದಾವೆ. ಆದರೆ ಹಂಗೆ ನೀವು ಯಾವುದು ಪಕ್ಷದಾಗಿದ್ದರೂ ಸಹಿತ ನಿಮಗೆ ಫಲ ಸಿಗೋದು ಕಠಿಣ, ನಿಮ್ಮ ಫಲ ಸಿಗೋದು ಕಠಿಣ. ನೀವು ಈಗ ದಲಿತ ಸಂಘರ್ಷ ಸಂಘಟನೆ ಮಾಡಿದೆವು, ಒಡೆದೆವು, ಅದನ್ನು ಇಷ್ಟ ಖರೆ. ಆದರೆ ಏನು ಫಲಕಾರಿ ಏನಾಯ್ತು? ಏನೂ ಫಲಕಾರಿ ಆಗಲಿಲ್ಲ. ಅದಕ್ಕೆ ಇದನ್ನೆಲ್ಲ ಮನಗಂಡ ನಮ್ಮ ರಾಜಮಠದವ್ರು ಏನು ಮಾಡಿದರು, ಒಳ್ಳೆಯ ಡಿಸಿಷನ್ ತೊಗೊಂಡರು. ಅದು ಇದು ನನಗೆ ಬೇಕಾದ ಡಿಸಿಷನ್ ಇತ್ತು, ನನ್ನ ಜೀವನದೊಳಗೆ ಇದು ಬೇಕಾದಿತ್ತು, ನನ್ನ ಆಯುಷ್ಯದಾಗ ನಂದು ಇದೊಂದೇ ಗುರಿ.
ಈ ದಲಿತ ಸಂಘರ್ಷವನ್ನು ಒಗ್ಗೂಡಿಸೋದು ಒಂದೇ ನನ್ನ ಗುರಿ ಇತ್ತು. ಅದಕ್ಕೆ ಇವತ್ತಿನ ದಿವಸ ಸಫಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಜೈ ಭೀಮ್, ಜೈ ವಂದನೆಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 66ನೇ ಪರಿನಿಬ್ಬಾನದ ಅಂಗವಾಗಿ ಕರ್ನಾಟಕ ರಾಜ್ಯದಂತ ಏನು ನಮ್ಮ ದಲಿತ ಸಂಘಟನೆಯನ್ನು ಛಿದ್ರ ಛಿದ್ರವಾಗಿ ಹೋಗಿ 1975ರಿಂದ ಕಟ್ಟಿದಂಥ ಎಲ್ಲ ಸಂಘಟನೆಗಳು ಛಿದ್ರ ಛಿದ್ರವಾಗಿ ಹೋಗಿ ಈಗ ಎಲ್ಲ ಕರ್ನಾಟಕ ರಾಜ್ಯದಂಥ ಎಲ್ಲ ಸಂಘಟನೆಗಳ ಎಲ್ಲ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಐಕ್ಯತಾ ದಲಿತ ಸಾಂಸ್ಕೃತಿಕ ಪ್ರತಿರೋಧ ಐಕ್ಯತಾ ರ್ಯಾಲಿಯನ್ನು ನಾಳೆ ಬರತಕ್ಕಂಥ 6ನೇ ಡಿಸೆಂಬರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಅಂಗವಾಗಿ ಈ ಒಂದು ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ, ರಾಜಕೀಯ ಮತ್ತು ಮೀಸಲಾತಿ ಆಶಯಗಳನ್ನು ನಾಶ ಮಾಡುತ್ತಿರುವ ಈ ನಮ್ಮ BJP ಸರ್ಕಾರ ಮತ್ತು RSSನ ದುರಾಡಳಿತದಿಂದ ಇವತ್ತು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಒಂದು ಸಮಾವೇಶದಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕು, ನಿಪ್ಪಾಣಿ ತಾಲೂಕು ಮತ್ತು ರಾಯಬಾಗ ತಾಲೂಕದಿಂದ ಅನೇಕ ನಮ್ಮ ಚಿಕ್ಕೋಡಿಯಲ್ಲಿ ಎಲ್ಲ ಸಂಘಟನೆಗಳ ನಮ್ಮ ಪದಾಧಿಕಾರಿ ಒಂದು ಸಭೆಯಲ್ಲಿ ನಿರ್ಣಯಿಸಲಾಗಿ ಚಲೋ ಬೆಂಗಳೂರು 6ನೇ ಡಿಸೆಂಬರ್ ಚಲೋ ಬೆಂಗಳೂರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಈ 4-3 ತಾಲೂಕದಿಂದ ಸುಮಾರು ಒಂದು 10ರಿಂದ 15 ಸಾವಿರ ಜನರನ್ನು ನಾವು 10ರಿಂದ 15 ಸಾವಿರ ಜನರನ್ನು ನಾವು ಇಲ್ಲಿಂದ ನಾವು ಬೃಹತ್ತವಾದ ರ್ಯಾಲಿಯನ್ನು ಹಮ್ಮಿಕೊಂಡು ಚಲೋ ಬೆಂಗಳೂರು ಕಾರ್ಯಕ್ರಮಕ್ಕೆ ನಾವು ಹೊಂಟಿದ್ದೀವಿ. ಸುಮಾರು ಒಂದು 10ರಿಂದ 15 ಸಾವಿರ ಮಂದಿ ನಾವು ಇಲ್ಲಿಂದ 3 ತಾಲೂಕದಿಂದ ಒಯ್ಯಬೋದು. ಅತ್ತಿನಿ, ಚಿಕ್ಕೋಡಿ, ಅದು ಬೆಂಗಳೂರು ನ್ಯಾಷನಲ್ ಮೈದಾನದಲ್ಲಿ ದಿನಾಂಕ 6 ಡಿಸೆಂಬರ್ ನಮ್ಮ ಚಿಕ್ಕೋಡಿ ತಾಲೂಕು ಮತ್ತು ನಿಪ್ಪಾಣಿ ಮತ್ತು ರಾಯಬಾಗ ಮತ್ತು ಅಥಣಿ, ಕಾಗವಾಡ ಈ ಒಂದು ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳೇನೆಲ್ಲ ಒಕ್ಕಟ್ಟಾಗಿ ಎಲ್ಲ ಒಂದು ಐಕ್ಯತಾ ಸಮಾವೇಶ ಮಾಡ್ತಾಯಿದ್ದಾರೆ. ಆ ಸಮಾವೇಶಕ್ಕೆ ಎಲ್ಲ ನಮ್ಮ ತಾಲೂಕಿನಾದಂಥ ಜಿಲ್ಲೆಯಾದಂಥ ಎಲ್ಲ ನಮ್ಮ ದಲಿತ ಬಾಂಧವರನ್ನು ವಿನಂತಿಸ್ಕೊಳ್ಳೋದೇನೆಂದರೆ ಎಲ್ಲರೂ ಆ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು. ಆ ಸಮಾವೇಶಕ್ಕೆ ಏನು ದೃಢಾಡಳಿತ ಮಾಡಿರ್ತಕ್ಕಂಥ BJP ಮತ್ತು RSS ದೃಢಾಡಳಿತ ಏನು ನಡೆಸಿದ್ದಾರೆ, ದಲಿತರ ಮೇಲೆ ದೌರ್ಜನ್ಯ, ದಲಿತರ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಏನು ಇಂದು ಮಾಡ್ತಾಯಿದ್ದಾರೆ, ಇದನ್ನ ವಿರೋಧಾತ್ಮಕವಾಗಿ ಈ ಒಂದು ನಾವು ಕಾರ್ಯಕ್ರಮ ನಮ್ಮ ಎಲ್ಲ ಸಂಘಟನೆಯವರು ಹಮ್ಮಿಕೊಂಡಾರ. ಆ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಬೇಕಂತ ಎಲ್ಲರೂ ನಮ್ಮ ಬಾಂಧವರು, ಜಿಲ್ಲೆಯ ಎಲ್ಲ ದಲಿತ ಬಾಂಧವರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ನಾನು ನನ್ನ ಸಮಾಜ ಬಾಂಧವರಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಇವತ್ತು ಕರೆದಂತಹ ಸುದ್ದಿಗೆ ಒಟ್ಟಿಗೆ ತಾವೆಲ್ಲರೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳಾಗಿ ಈ ಒಂದು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿ ಆಗುತ್ತಾ. ಕಳೆದ ಸುಮಾರು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ದಲಿತ ಸಂಘಟನೆಗಳು ವಿಭಾಗಗಳಾಗಿ ಬೇರೆ ಬೇರೆ ಬಣಗಳಂತ ಗುರುತಿಸಿಕೊಂಡು ಪ್ರತಿಯೊಂದು ರಾಜ್ಯದ ತಾಲೂಕಿನ ಮೂಲೆಗಳಲ್ಲಿ ಯಾವ ರೀತಿ ಅಂತಂದರೆ ಒಂದು ತಾಲೂಕಿನಲ್ಲಿ ಒಬ್ಬ ದಲಿತ ಮುಖಂಡರಾಗಿರ್ಬೋದು ಅಥವಾ ಒಂದು ಸಂಘಟನೆಯ ಪದಾಧಿಕಾರಿಗಳಾಗಿರ್ಬೋದು ಅವ್ರಿಗೆ ಯಾವುದೇ ಗಮನವಿಲ್ಲದೆ ಬೇರೆ ತಾಲೂಕಿನ ದಲಿತ ಸಮುದಾಯದವರೇ ನಾವು ಆ ಬಣದವರು ಈ ಬಣದವರು ಅಂಥೇಳಿ ಬಂದು ಏನಾದರೂ ಮಾಡೋದು ಮಟ್ಟೋದು ಈ ರೀತಿ ಗೊಂದಲ ಬಹಳ ಸೃಷ್ಟಿಯಾಗ್ತಾ ಇತ್ತು. ಈ ವಿಚಾರವಾಗಿ ನಾವು ರಾಜ್ಯ ಸಮಿತಿಯವ್ರ ಜೊತೆಯೇ ಮಾತಾಡಿದಾಗ ಯಾಕೂ ನೀವು ರಾಜ್ಯ ಸಮಿತಿಯವರೆಲ್ಲರೂ ಒಗ್ಗೂಡಬಾರದಂತ ಒಂದು ಆಲೋಚನೆ ಅಣ್ಣಯ್ಯ ಸರ್ ಅವರೊಂದಿಗೆ ಮಾತನಾಡಿದಾಗ ರಾಜ್ಯದ ರಾಜ್ಯಾಧ್ಯಕ್ಷರುಗಳಾದಂಥ ವಿವಿಧ ದಲಿತ ಸಂಘಟನೆಗಳ ಮುಖಂಡರಾದಂಥ ಎನ್ ವೆಂಕಟೇಶ್ವರ ಅವರು, ಮಾವಳಿ ಶಂಕರನ್ ಅವರು, ಗುರುಪ್ರಸಾದ್ ಕೆರೆಗೌಡರು, ವಿ ನಾಗರಾಜ್ ಅವರು, ಡಿ ಜಿ ಸಾಗರ್ ಅವರು, ಲಕ್ಷ್ಮೀನಾರಾಯಣ ನಾಗವಾರ್ ಅವರು, ಅಣ್ಣಯ್ಯ ಹಾಗೂ ಅರ್ಜುನ್ ಬದ್ರಿ ಅವರು, ಮುನಿಸ್ವಾಮಿ, ಸೋಮಶೇಖರಯ್ಯ, ಜಿಗನ್ ಶಂಕರ್,
ಕಲ್ಲೂರ್ ಇವರೆಲ್ಲರೂ ಕೂಡಿ ಒಂದು ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿನೇ ಒಂದು ಬೃಹತ್ತಾದ ಐಕ್ಯತಾ ಸಮಾವೇಶವನ್ನು ಮಾಡಿ ಯಾಕೆ ನಾವೆಲ್ಲರೂ ಒಗ್ಗೂಡಬಾರದಂತ ಆಲೋಚನೆ ಮಾಡಿ ರಾಜ್ಯದಲ್ಲಿನೇ ಅವರೆಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಇದೇ ಬರುವ ಡಿಸೆಂಬರ್ 6ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ನಿಮಿತ್ತವಾಗಿನೇ ದಲಿತ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಾವ ರೀತಿ ರಾಜ್ಯದಲ್ಲಿ ಒಗ್ಗೂಡಿದ್ದಾರೆ ಅದೇ ರೀತಿ ಜಿಲ್ಲೆಗಳಾಗಿರ್ಬೋದು ವಿಭಾಗ ಆಗಿರ್ಬೋದು ಹಾಗೂ ತಾಲೂಕು ಸಂಘಟನೆಗಳಾಗಿರ್ಬೋದು ಒಗ್ಗಟ್ಟಿನಿಂದನೇ ನಾವು ಪ್ರದರ್ಶನ ಮಾಡೋಣ. ಮುಂಬರುವ ದಿನಗಳಲ್ಲಿ ನಮಗೆ ಹಾಗೂ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಬರುವುದು ಇದರಲ್ಲಿ ಎರಡನೇ ಮಾತೇನೇ ಇಲ್ಲ. ಸಂವಿಧಾನ ಉಳಿಸಬೇಕಾದ್ರೆ ನಾವೆಲ್ಲರೂ ಒಗ್ಗೂಡಾಗಿನೇ ಒಂದು ಹೋರಾಟ ಮಾಡಿದರೆ ನಮ್ಮ ಶಕ್ತಿಗೆ ಬಲ ಹಾಗೂ ಬೆಂಬಲ ಬರುತ್ತದೆ ಅಂತ ಒಂದು ಆಲೋಚನೆ ಮಾಡಿ ಇದು ಸುಮಾರು ಕಳೆದ ಒಂದು 5-6 ವರ್ಷದ ಹಿಂದೆ ಆಗಬೇಕಿತ್ತು ಆದರೂ ಕೂಡ ಈಗ ಆಗ್ತಾ ಇದೆ. ಎಲ್ಲರಿಗೂ ನಮಗೆ ಒಂದು ತೃಪ್ತಿ ತಂದಿದೆ. ರಾಜ್ಯದ ಸಂಘಟನೆಗಳ ಆದೇಶದ ಪ್ರಕಾರ ನಾವೆಲ್ಲರೂ ಒಗ್ಗೂಡಿ ತಾಲೂಕಾಗಿರ್ಬೋದು ವಿಭಾಗ ಆಗಿರ್ಬೋದು ಮತ್ತು ಜಿಲ್ಲೆಯಲ್ಲಾಗಿರ್ಬೋದು ಒಗ್ಗೂಡಿನಿಂದ ಪ್ರದರ್ಶನ ಮಾಡಿ ನಮ್ಮ ರಕ್ಷಣೆಗೆ ನಾವು ಸದಾ ನಿಮ್ಮ ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳುತ್ತಾ ಬರುವ ಡಿಸೆಂಬರ್ 6ರಂದು ಬೆಂಗಳೂರಿನಲ್ಲಿ ನಡೆಯುವಂಥ ದಲಿತ ಪರ ಸಂಘಟನೆಗಳ ಬೃಹತ್ ಐಕ್ಯತೆಗೆ ನಾವು ಚಿಕ್ಕೋಡಿ ನಿಪ್ಪಾನಿ ರಾಯಬಾಗ್ ಹಾಗೂ ಅಥಣಿ ಕೂಡ ಸಂಪರ್ಕ ಮಾಡಿ ಸುಮಾರು ಕನಿಷ್ಠ ಪಕ್ಷ ನಾವು 1000ರಿಂದ 2000 ಜನ ಮಾತ್ರ ಹೋಗಿ ನಮ್ಮ ಜಿಲ್ಲೆಯ ಪ್ರಚಾರವನ್ನು ಹಾಗೂ ಶಕ್ತಿ ಬಲವನ್ನು ತೋರಿಸಬೇಕಂತ ತಮ್ಮೆಲ್ಲರಿಗೆ ಕಳಕಳಿಯಿಂದ ಕೋರಿಕೊಳ್ತಾ ಇದ್ದೇನೆ. ಜೈ ಭೀಮ್. ಅಲ್ಲಿ ಎಲ್ಲ ಭೀಮ ವಂದನೆಗಳು ಹಾಗೂ ಭಗವಾನ್ ಬುದ್ಧನಲ್ಲಿ ಪ್ರಾರ್ಥಿಸಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳಿಕೊಳ್ಳುವುದೇನೆಂದರೆ ದಿನಾಂಕ 6/12/2022 ಬೃಹತ್ ಸಮಾವೇಶ ದಲಿತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲ ತನುಮನಧನದಿಂದ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ತಾವು ಆತ್ಮೀಯ ಮಿತ್ರಗಳು ಅಕ್ಕ ತಂಗಿದರು ಅಣ್ಣ ತಮ್ಮಂದಿರು ರೈತ ಬಾಂಧವರು ಎಲ್ಲರೂ ಪ್ರಗತಿಪರ ಹೋರಾಟಗಾರರು ದಲಿತ ಹೋರಾಟಗಾರರು ಕೃಷಿಕರು ಕಾರ್ಮಿಕರು ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರೂ ಅಲ್ಪಸಂಖ್ಯಾತರು ಎಲ್ಲರೂ ಈ ಬೃಹತ್ ಸಮಾವೇಶಕ್ಕೆ ತಾವು ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ನನ್ನ ಭೀಮ ವಂದನೆಗಳನ್ನು ಆಗಿ ಕೇಳಿಕೊಳ್ತೇನೆ. ಈ ಕಾರಣ ಇಷ್ಟೇ ಹೇಳೋದರೆಂದರೆ 1947ರಂದೇ ಸ್ವತಂತ್ರ ಸಿಕ್ಕಿತ್ತು. ಆ ಸ್ವತಂತ್ರದಿಂದ ಇಲ್ಲಿವರೆಗೆ ನಾವು ದಲಿತರು ಎಷ್ಟೋ ಜನ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಪ್ರಧಾನಮಂತ್ರಿ ಆದರು ಆದರೆ ನಮಗೆ ದಲಿತರಿಗೆ ಏನೂ ಮಾಡಲಿಲ್ಲ. ಈಗ ಸದ್ಯ ನಮಗೆ ಅನುಮತಿ ಏನೆಂದರೆ ನಮ್ಮ ಅನಿಸಿಕೆ ಏನೆಂದರೆ ಈಗ ಸತತವಾಗಿ 8-9 ವರ್ಷದಿಂದ BJP ದುರಾಡಳಿತದ ಸರ್ಕಾರ ನಡೆಯುತ್ತದೆ ಹಾಗೂ RSS ಕುಂಭಕ BJP ಕುಂಭಕದಿಂದ ಪ್ರಧಾನಮಂತ್ರಿಯವರು ದಲಿತ ಸ್ಕೀಮ್ಗಳನ್ನು ಎಲ್ಲ ಹೋಗಿಸ್ಬಿಟ್ಟಿದ್ದಾರೆ. GST ನೋಟ್ ಬ್ಯಾನ್ ಇವತ್ತು ನೋಡ್ರಿ ರೈತರಲ್ಲಿ ಇವತ್ತು ನಮ್ಮ ಚಿಮ್ನೇನಿಲ್ಲ 2 ಲೀಟರ್ ಚಿಮ್ನೇನು ಕೊಡ್ತಾರೆ ಆ ಚಿಮ್ನೇನು ಕೂಡ ಬಂದ್ ಮಾಡಿದ್ದಾರೆ. ಅದು ಈಗ ರೈತರ ಈ ರಾತ್ರಿ ಹೊತ್ತಿನಲ್ಲಿ ಕರೆಂಟ್ ಇರಲ್ಲ ಹೊಲದಲ್ಲಿ ಕರೆಂಟ್ ಇರಂಗಿಲ್ಲ ಅಲ್ಲಿ ಚಿಮ್ನೆ ಹೆಂಗೆ ಹಚ್ಚಿ ಅವರು ಬದುಕಬೇಕು ನೋಡಬೇಕು. ಅದು ಈ ಪರಿಸ್ಥಿತಿ ನಮಗೆ ತಂದು ಒಡ್ಡಿದ್ದಾರೆ. ಅದಕ್ಕಾಗಿ ಎಲ್ಲ ದಲಿತ ಬಾಂಧವರು ತಮ್ಮಲ್ಲಿ ಕಳಕಳಿ ಏನು ಅಂದರೆ ನೀವು ಎಲ್ಲರೂ ಈ ಸಮಾವೇಶದಲ್ಲಿ ತಪ್ಪದ ಹಾಜರಬೇಕು. ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗೊತ್ತಿ 6ನೇ ತಾರೀಕು ಸುಮಾರು 10 ಲಕ್ಷ ಜನ ನಾವು ಸೇರಬೇಕಂತ ನಮ್ಮ ಆಸೆ ಇದೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಯಿಂದ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ಚಿಕ್ಕೋಡಿ ಕೇವಲ ಶೈಕ್ಷಣಿಕ ಜಿಲ್ಲೆಯಿಂದ ಅಂದರೆ ಚಿಕ್ಕೋಡಿ ರಾಯಬಾಗ್ ಅಥಣಿ ಮತ್ತು ಕಾಗವಾಡ ಸುಮಾರು 25-30 ಸಾವಿರ ಜನ ನಾವು ಬೃಹತ್ ರ್ಯಾಲಿ ಮುಖಾಂತರ ನಾವು ಹೊರಟಾ ಇದ್ದೇವೆ ಅವರ ಬೆಂಬಲ ಕೊಡಲಿಕ್ಕೆ. ಅದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ನೀವು ಎಲ್ಲರೂ ಕರ್ನಾಟಕ ರಾಜ್ಯದಿಂದ ಎಲ್ಲ ದಲಿತ ಬಾಂಧವರು ಕೂಡ ನೀವು ಈ ಸಮಾವೇಶಕ್ಕೆ ಎಲ್ಲ ಬೆಂಬಲ ವ್ಯಕ್ತಪಡಿಸಿ ನಿಮ್ಮಲ್ಲಿ ಮುಂದಿನ ಭವಿಷ್ಯ ನಿರ್ಮಾಣ ನಮ್ಮ ಚಿಕ್ಕ ಮಕ್ಕಳನ್ನು ನಮ್ಮ ದಲಿತ ಮಕ್ಕಳನ್ನು ಅವರ ಭವಿಷ್ಯ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಭವಿಷ್ಯ ನಿರ್ಮಾಣ ಮಾಡದೇ ಹೋದರೆ ಮುಂದೆ ಪಟ್ಟಿ ಅದು ಹೇಗೆಂದ್ರೆ ಭಾರತ ದೇಶ ಹಿಂದೂ ಹೆಂಗಿತ್ತಲ್ಲ ಮುಂದೆ ಪಟ್ಟಿ ಹಿಂದೆ ಕಸಬರಿಗೆ ಆ ರೀತಿ ನಮ್ಮದು ಪರಿಸ್ಥಿತಿ ತಂದು ಒಡ್ಡಿದ್ದಾರೆ. ಆಗ ತಂದು ಒಡ್ಡಿದ್ದಾರೆ ಈಗ ಸದ್ಯ ನೀವೆಲ್ಲ ವಿಚಾರ ಮಾಡಿರಿ. ಅದಕ್ಕಾಗಿ ದಯವಿಟ್ಟು ಎಲ್ಲ ದಲಿತ ಬಾಂಧವರು ಸಾರ್ವಜನಿಕರು ಸಂವಿಧಾನ ಈ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಆಡಳಿತ ಸರ್ಕಾರ ಈ ಪ್ರಜಾಪ್ರಭುತ್ವ ಸರ್ಕಾರ ಈ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಇರತಕ್ಕಂಥ ಪ್ರಜಾಪ್ರಭುತ್ವ ಸರ್ಕಾರವನ್ನು ಈ BJP ಸರ್ಕಾರ ಮತ್ತು RSS ಕುಂಭಕದಿಂದ ಇದನ್ನೆಲ್ಲ ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ. ಹೆಂಗಂದರೆ ಈಗ ಒಂದು ಕಾಲವೇ ಅದು ಯಾವ ಕಾಳು ಶೇಂಗಾಕಾಳು ಆ ಶೇಂಗಾಕಾಳದಲ್ಲಿ ಇರಿವಿ ಹೋಗಿದೆ. ಆ ಶೇಂಗಾಕಾಳನ್ನು ಎಲ್ಲ ಇರಿವಿ ತಿಂದು ಬಿಡ್ತಾ ಇದೆ. ಅದ ಸಟ್ಟಿ ಮಾತ್ರ ಉಳ್ತಾ ಇದೆ. ನಮಗೆ
ಏನು ಕಾಣ್ತದೆ ಸೊಟ್ಟೆ ಇದು ಸೊಟ್ಟೆ ಕಾಣ್ತದೆ ಆದರೆ ಸಂವಿಧಾನವನ್ನು ಈ ರೀತಿ ಮ್ಯಾಗ ಪುಸ್ತಕ ಇದೆ ಆದರೆ ಎಲ್ಲ ಕಾನೂನು ತಿದ್ದುಪಡಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ದಲಿತ ಬಾಂಧವರೇ ಕರ್ನಾಟಕ ರಾಜ್ಯದ ದಲಿತ ಬಾಂಧವರೇ ಎಚ್ಚೆತ್ತುಕೊಳ್ಳಿರಿ ಎಚ್ಚೆತ್ತುಕೊಳ್ಳಿರಿ ಚಲೋ ಚಲೋ ಬೆಂಗಳೂರು ಚಲೋ ಬೆಳಗಾವಿ ಡಿಸೆಂಬರ್ 6ರಂದು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ತಮ್ಮ ವೈಯಕ್ತಿಕವಾಗಿ ದುಡ್ಡನ್ನು ಖರ್ಚು ಮಾಡಿ ಬಾಬಾ ಸಾಹೇಬನ ತತ್ವ ಸಿದ್ಧಾಂತ ಉಳಿಸಬೇಕಾದರೆ ತಾವೆಲ್ಲರೂ ಈ ಸಮಾವೇಶಕ್ಕೆ ಬೆಂಬಲ ಕೊಡಿ. ನಿಮ್ಮ ಸಮಾವೇಶಕ್ಕೆ ನಾವು ಇದ್ದೇವೆ, ನಿಮಗೋಸ್ಕರ ನಾವು ಅನ್ನ ತಮ್ಮದಾಗಿ ಮಾತಾಡ್ತಾ ಇದ್ದೇನೆ. ಎಲ್ಲರಿಗೆ ಭೀಮವಂದನೆಗಳು, ಜೈ ಭೀಮವಂದನೆಗಳು ಅಂತ ಹೇಳಿ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಮಾಡುತ್ತೆ ಅಂತ ಹೇಳ್ತೇನೆ. ಅನಂತರ ಶಶಿಕಾಂತ್ ಪಕೇರಿ ಅಂತ. ಬಂಧುಗಳೇ, ಈಗ ರಾಜ್ಯ ಮಟ್ಟದಲ್ಲಿ ಹರಿದು ಚೂರು ಚೂರಾದ ಸಂಘಟನೆ ಒಗ್ಗೂಡ್ತಾ ಇದೆ. ಇದು ಬಹಳ ಸಂತೋಷದ ವಿಷಯ. ಈ ಪ್ರಕ್ರಿಯೆ ಭಾಳ ದಿವಸದ ಹಿಂದೆ ಆಗಬೇಕಾಗಿತ್ತು, ಆದರೆ ಈಗಲಾದರೂ ಇವರಿಗೆ ಈ ಜನಗಳಿಗೆ ಮನವರಿಕೆ ಆಯಿತು. ಇದು ದೊಡ್ಡ ನಮ್ಮ ದಲಿತರದೊಂದು ಭಾಗ್ಯ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಕಾರಣ ಮೊದಲು ನಾನು ದಲಿತ ಸಂಘಟನೆಯಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಿನಲ್ಲ, ಆ ವೇಳೆಗೆ ಬರೀ ಡಿ ಜಿ ಸಾಗರ್ ಅಟ್ಟೇ ನಮ್ಮ ಪ್ರಮುಖರಿದ್ದರು. ಮುಂದೆ ಎಲ್ಲರಿಗಿನ್ನ ಗೌಂಡಿಕಿ ಬೇಕಾದು, ಹೀಗಾಗಿ ಈ ಭಾಗ ಆಯಿತು. ಮಾವಳ್ಳಿ ಬನ ಬೇರೆ ಆಯಿತು, ಡಿ ಜಿ ಶಂಕರ್ ಬನ ಬೇರೆ ಆಯಿತು. ಆ ವೇಳೆಗೆ ಪ್ರತಿ ಜಿಲ್ಲಾ ಸಂಘಟನೆ ಮಾಡ್ಕೋತಾದ್ರು. ಮಾವಳ್ಳಿ ಅವರು ಅಂಬೇಡ್ಕರ್ ವಾದನ್ನು ತೆಗೆದ್ರೆ ಆಗ ಬೆಳಗಾವಿ ಜಿಲ್ಲಾದಾಗಿಂದ ಫಸ್ಟ್ಗೆ ಇವರು ಸಂಘಟನೆ ಜಿಲ್ಲಾ ಮಟ್ಟದ ಸಂಘಟನೆ ಮಾಡಿರಲ್ಲ, ಆಗ ಚಿಕ್ಕೋಡಿ ತಾಲೂಕಾದಿಂದ ನನ್ನನ್ನು ತೊಗೊಂಡಿದ್ದರು. ಅಂಬೇಡ್ಕರ್ ಫೌಂಡರ್ ನಾನು. ಆ ಹೇಳಕ್ಕೆ ಇದು ಏನು ಸಾಗರ್ ಬನ ಹೊಡೆದ, ಮಾವಳ್ಳಿ ಬನ ಮತ್ತು ಸಾಗರ್ ಬನ ಇದ್ಲ, ಆಗ ನಮಗೆ ಭಾಳ ದುಃಖ ಅನಿಸಿತ್ತು. ಯಾಕಂದರೆ ಇದ್ದದ್ದು ಒಂದು ಮನೆ ಹೊಡಿತಲ್ಲ, ಮುಂದೆ ಎಲ್ಲರೂ ಕೆಲವೊಬ್ಬರು ಒಂದು 4 ಮಂದಿನ ತೊಗೋದ ಹೊಡ್ಕೋದ, ಒಂದು ಸಂಘಟನೆ ಬೇರೆ ಮಾಡೋದ, ಹೆಸರು ಬೇರೆ ಇಡೋದು, ಭೀಮವಾದ ಇಡೋದ, ಅಂಬೇಡ್ಕರ್ ವಾದ ಇಡೋದ, ಭೀಮಶಕ್ತಿ ಇಡೋದ, ಅಂಬೇಡ್ಕರ್ ಶಕ್ತಿ ಇಡೋದ, ಹಿಂಗೆ ಅನೇಕ ಅಂದ್ರೆ ಅವ್ರವ್ರ ಗೌಂಡ್ಕಿ ಸಲುವಾಗಿ ಮಾಡಿರಿ. ಹಿಂಗೆ ನಾನು ಸ್ಪಷ್ಟ ನಿಲುವೈತಿ. ಆದರೆ ಬರುವ ದಿನಗಳು ಭಾಳ ಕೆಟ್ಟಿದಾವೆ. ಬೇರೆ ಸಮಾಜಕ್ಕೆ ನಮ್ಮ ದಲಿತ ಸಮಾಜಕ್ಕೆ ಹೋಲಿಸಿದ್ರೆ ಬೇರೆ ಸಮಾಜ ಜಟ್ಟು ವೇಗದಲ್ಲಿ ನಡೆದೈತಿ, ನಮ್ಮ ಸಮಾಜ ಮಾತ್ರ ಆಮೆ ವೇಗದಲ್ಲಿ ನಡೆದೈತಿ. ಇದಕ್ಕೆ ಕಾರಣ ಯಾರ? ನಾವೇ ಕಾರಣ. ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗೋರು ಯಾರ? ನಾವೇ 12 ಬಣಗಳು ಮಾಡ್ಕೊಂಡು ಕೊಟ್ಟಿದ್ರೆ ಈಗ ನನ್ನ ನೋಡ್ರೆ ಇವಂಗೆ ಸೇರಿಕಿಲ್ಲ, ಇವನು ನೋಡ್ರೆ ಇವಂಗೆ ಸೇರಿಕಿಲ್ಲ, ನನ್ನ ನೋಡ್ರೆ ಅವಂಗೆ ಸೇರಿಕಿಲ್ಲ. ಇದರಿಂದ ಇದು ಸಂಘಟನೆ ಅಲ್ಲ, ಸಮಾಜ ವ್ಯವಸ್ಥೆ ಅಲ್ಲಿದು, ಸಮಾಜ ಸಂಘಟನೆ ಅಲ್ಲಿದು. ಸಮಾಜ ಸಲುವಾಗಿ ಒಂದು ನಾವು ಇಲ್ಲಿ ಮಾಮಾಗೆ ಹೇಳ್ತೀನಿ, ನಾ ಹಿಂದಕ್ಕೆ ಭಂಡಾರ್ಕರ್ ಅವ್ರಿಗೆ ಹೇಳ್ತೀನಿ, ನಾ ನಾವೇನು ಇಲ್ಲಿ ಕಾರ್ಯಕ್ರಮ ಹಾಕೋದ್ರು ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ಅಂತಿದ್ದೆವು ಭಂಡಾರ್ಕರ್ ಮಾಮ. ನಾವಂಗಂತೀವಿ ಮಾಮ ಇದು ಕೂಡೋ ಯಾವಾಗ, ನಾವು ವಿವಿಧ ಈ ಶಬ್ದ ಅಳಿಸೋದು ಯಾವಾಗ? ಅದು ಯೋಗ ಇಂದದ ಕೂಡಿ ಬಂದೈತಿ, ಯೋಗ ಬಂದೈತಿ, ಭಾಳ ಒಳ್ಳೆ ದಿವಸ ಐತಿ, ಮತ್ತು ಒಳ್ಳೆ ಸಂಗತಿ ಐತಿ. ನೀವೆಲ್ಲರೂ ಕೂಡ್ರಿ, ನೀವೆಲ್ಲರೂ ಕೂಡ್ರೆ ನಾವು ಎಲ್ಲರೂ ಒಂದು ಕೂಡ್ತೇವೆ. ನಮ್ಮ ಶಕ್ತಿ ಇಂಥ ಬಲಾಟೆ ಆಗ್ತೈತಿ ಕಿ ಈ ದೇಶದಾಗ ಎಂಥದೂ ಶಕ್ತಿ ಇದ್ರೆ ಅದನ್ನು ಮುರಿದು ಹಾಕುವಂಥ ತಾಕತ್ತು ನಮ್ಮಲ್ಲಿಯೂ ಬರ್ತೈತಿ. ನೀವೇ ನಮ್ಮನ್ನು ಛಿದ್ರ ಮಾಡಿಟ್ರೆ, ಮತ್ತು ನಾವು ಒಂದು ಗ್ರೂಪ್ದಾಗ, ವಕೀಲ್ ಒಂದು ಗ್ರೂಪಿನಾಗ, ಬಸು ಒಂದು ಗ್ರೂಪಿನಾಗ, ಭಂಡಾರಕರ್ ಒಂದು ಗ್ರೂಪಿನಾಗ, ನಮ್ಮ ಶಕ್ತಿ ಎಲ್ಲ ಹರಿದು ಹಂಚಿ ಹೋಗ್ತೈತೆ ರೀ. ಅದಕ್ಕೋಸ್ಕರ ನೀವು ಅಲ್ಲಿ ಮ್ಯಾಗಿನ ಅಲ್ಲಿ ರಾಜ್ಯದ ಮಟ್ಟದೊಳಗೆ ನೀವು ಒಗ್ಗೂಡ್ರೆ ಇಲ್ಲಿ ನಾವು ಒಗ್ಗೂಡಿ ಒಂದು ಬಲಿಷ್ಠವಾದ ಶಕ್ತಿ ತಯಾರಾಗ್ತೈತಿ. ಈ ನಮ್ಮ ದಲಿತ ಶಕ್ತಿ ಅದನ್ನು ಮನಸ್ಸಾಕಿ ಅವನಿಂದೂ ಶಕ್ತಿ ಇಲ್ಲ, ನಾ ಹೆಮ್ಮೆಲೆ ಹೇಳ್ತೇನೆ. ಇದಕ್ಕೆ ಉದಾಹರಣೆ 1818ರಲ್ಲಿ ಕೋರೆಗಾಂವದ ಉದಾಹರಣೆ ಕೊಡ್ತೇನೆ. ಅದಕ್ಕೋಸ್ಕರ ಮೇಲಿನವ್ರು ಏನೋ ನಿರ್ಣಯ ತೊಗೊಂಡವರು, ಇದು ನನಗಾಗ್ದಿ ಸ್ವಾಗತ, ಅವ್ರಿಗೆ ಸ್ವಾಗತ, ಅವರಿಗೆ ಸ್ವಾಗತ ಅಟ್ಟಲ್ಲ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಆ ಅವ್ರ ಮ್ಯಾಗಿನವ್ರು ಆ ಪ್ರಕಾರ ಕೂಡಿದವರು, ನಮ್ಮ ನಮ್ಮಲ್ಲಿ ಭಿನ್ನ ಅಭಿಪ್ರಾಯಗಳು ಏನರೂ ಇದ್ರೆ ನೀವು ಎಲ್ಲ ಮರ್ತು ಪ್ರತಿಯೊಂದು ನಮ್ಮ ಸಮಾಜ ಮ್ಯಾಗ ಯಾವಾಗ್ರೆ ಏನಾದರೂ ಸಂಕಟ ಬರ್ತೈತೆ, ಅನ್ಯಾಯ ಅತ್ಯಾಚಾರ ಇಂಥವೇನು ಬರ್ತಾವಲ್ಲ, ಆ ಹೇಳಕ್ಕೆಲ್ಲರೂ ಒಮ್ಮನಸಿನಿಂದ ಆ ಹೋರಾಟ ಮಾಡೋಕ್ಕೆ ನಮ್ಮ ಪ್ರಾಣ ಹೋದ್ರೆ ಅಡ್ಡಿಲ್ಲ. ಮರಾಠಿಗೆ ಒಂದು ಮಾತೈತಿ, ಮರವೇ ಪನ್ ಕೀರ್ತಿ ವರವೇ, ಹೋರಾಟ ಮಾಡ್ಕೋತ ಮಾಡ್ಕೋತ ಸಾಯುನ್. ಒಂದು ಜಾಕ್ ಬಾಬಾ ಸಾಹೇಬ್ರು ಹೇಳಿದರು,
सवर्णाने तुम्हाला इतकं छळलं इतकं छळलं ते तुम्ही का सोसले? अरे अन्यायाचा प्रतिकार करीत करीत मरून का गेला नाही तर तांदर नावीनीट गप्प खोत नमग लेख खुंडुला बरु दिवस भाळ केटिदाव नावेल्लरू नम नमल्ली ಏನ್ರ ಅಭಿಪ್ರಾಯ ಬೇರೆ ಅಭಿಪ್ರಾಯ ವೈಮನಸ್ಸುಗಳಿದ್ರೆ ಅವತ್ತನ್ನೆಲ್ಲ ಮರ್ತಾ ನಮ್ಮ ಸಂಘಟನೆಯನ್ನು ಬಲಾಢ್ಯ ಮಾಡಿ ನಮ್ಮ ನಾದಿಗೆ ಅರ ಹತ್ತಬಾರ್ದು ಇಂಥ ಶಕ್ತಿಯನ್ನು ತಯಾರು ಮಾಡೋಣ ತಿಳಿಯ ಸಂದರ್ಭದಲ್ಲಿ ನಾ ಎಲ್ಲರಿಗೂ ಹೇಳಿ ನಮಸ್ಕಾರ ಜೈ. ನನ್ನ ನಮಸ್ಕಾರವನ್ನು ಹೇಳ್ತಾ ಇವತ್ತಿನ ದಿನ ಐ ಬಿ ಯಲ್ಲಿ ಒಂದು ಮೀಟಿಂಗ್ ತೊಗೊಂಡಿದ್ದೀವಿ. ಏದರ ಮೀಟಿಂಗ್ ಅಂದ್ರೆ December 6, 2022 ಬೆಂಗಳೂರು ಚಲೋ ಅಂತ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇದು ಬೆಂಗಳೂರಿನಲ್ಲಿ ಏನು ತೊಗೊಂಡಿದ್ದಾರಲ್ಲ ಇದು ಐಕ್ಯತಾ ಒಂದ ಸಂಘಟನೆ ವೇದಿಕೆ ಬರಬೇಕಂತ ಏನು ತೊಗೊಂಡಿದ್ದಾರಲ್ಲ ಅದು ಫಸ್ಟ್ ಪೈಲ ನಮ್ಮ ಚಿಕ್ಕೋಡಿಯಲ್ಲಿ ಆಗಿದೆ. ಅದು ಬಂಡ್ರಕರ್ ಸಾಹೇಬ್ರಿಂದ ಹಿಡಿದು ಶೇಖರಣ್ಣ ಮತ್ತು ಇವರು ತಮ್ಮನವರ ಬಸವರಡ್ ಹಾಕಿ ಏನು ಮಾಡಿದ್ದಾರೆ ಇಲ್ಲಿ ವಿವಿಧ ಸಂಘಟನೆಗಳ ಕೂಡಿ ಬಂದು ಒಕ್ಕೂಟ ಮಾಡ್ಕೊಂಡು ಇಲ್ಲಿಂದನೇ ವಿವಿಧ ಸಂಘಟನೆಯಿಂದ ಕಾರ್ಯಕ್ರಮ ಮಾಡ್ತಿದ್ದೀವಿ ನಾವು. ಅದನ್ನು ನಾವು ಇಲ್ಲಿ ಬೆಂಗಳೂರಿನಲ್ಲಿ ಹೇಳಿದ್ದು ಅಣ್ಣಯ್ಯ ಸರ್ಗೆ, ಸರ್ ನೀವು ಒಂದೇ ವೇದಿಕೆಗೆ ಬರ್ರಿ, ನಮ್ಮ ಜನನ ಚಿತ್ರ ಮಾಡಿದ್ದಾರೆ, ಒಂದೇ ವೇದಿಕೆಗೆ ಬಂದರೆ ನಮ್ಗೆ ಒಂದು ಸ್ವಲ್ಪ ಇದಾಗೈತೆ ಅಂತ ಹೇಳ್ಕೊಂಡು ಅವ್ರು ಅಣ್ಣಯ್ಯ ಸರ್ ಜೊತೆ ಮಾತಾಡಿದಾಗ ಅವರು ಎಲ್ಲ ಸಂಘಟನೆಯವ್ರು ಕೂಡ್ಕೊಂಡು 2-3 ತಿಂಗಳಿಂದ ಮೀಟಿಂಗ್ ಮಾಡ್ತಾಯಿದ್ದಾರೆ. ಮಾತಾಡಿ ಮಾತಾಡಿ ಒಂದು ದಿನ ನಮ್ಮನ್ನು ಬೆಂಗಳೂರಿಗೆ ಕರೆದ್ರು. ಕರೆದಾಗ ನಾವು ಹೋದಾಗ ಹೇಳಿದ್ರು ಅವ್ರು, ಇಲ್ಲಮ್ಮ ನೀವು ಎಲ್ಲ ಕಡೆಯಿಂದ ಮಾಡಿದ್ದೀವಿ, ನೀವು ಹೇಳಿದ್ದಾಗೈತಿ, ಒಂದೇ ವೇದಿಕೆಗೆ ಬಂದಿದ್ದೀವಿ, ಮತ್ತು ಇದನ್ನು ಕೊಡಿಸೋಕೆ ಕಾರಣ ಅಂದ್ರೆ BJP ಮತ್ತು RSS ಏನು ಅವ್ರು ನಮ್ಮ ಮ್ಯಾಗ ಅತ್ಯಾಚಾರ ಮಾಡತ್ತಾರಲ್ಲ ಅವ್ರನ್ನ ಹೊರತು ಇದ ಮಾಡಿ ಅಂಥ ಮಂದಿನ ಹೊರಗೆ ಹಾಕಿ ನಾವು ಒಂದೇ ಸಂಘಟನೆ ಮಾಡ್ಕೊಂಡು ಏನಂದ್ರೆ BJP ಬಂದಾಗಿಂದ ನಮ್ಮ ಸ್ಕೀಮ್ ಎಲ್ಲ ತೆಗೆದು ಹಾಕಿರು, ನಮಗೆ ಸಬ್ಸಿಡಿ ಸ್ಕೀಮ್ ಹೋದವು, ಪ್ರೈವೇಟ್ ರೈಲ್ವೆಗಳು ಮಾಡಿರು, ನಮ್ಮದು ಏನೈತಲ್ಲ ನಮ್ಮದು ಇದ್ದದ್ದೆಲ್ಲ ಎಲ್ಲನೂ ಅನ್ಯಾಯವಾಗಿ ಕಸ್ಕೊಂಡು ನಮ್ಮನ್ನು ಬರೀ ಫುಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ. ಅದಕ್ಕಿನ್ನು ಬರೋ ದಿನಮಾನೊಳಗೆ ಏನಾಗ್ತೈತೆ ಅಂದ್ರೆ ಮುಂದೆ ಮಗಿ ಹಿಂದೆ ಕಸಬರ್ಗಿ ಮತ್ತು ಅದೇ ನಮ್ಮ ಪರಿಸ್ಥಿತಿ ತಂದುಬಿಟ್ಟಾರು, ಇನ್ನು ಹಿಂದಿನ ದಿನಗಳಾದರೂ ಅದೇ ಬರ್ತೈತಿ. ಅದ್ರ ಸಂಬಂಧ ನಾವೇನು ಅನ್ನತ್ತೀವಿ, ಒಂದು ಗ್ರಾಮದಿಂದ ಒಂದು ಗಾಡಿ ಮಾಡೋದಾಗಲಿ 20 ಮಂದಿ ಆಗಲಿ ಒಂದು ಗ್ರಾಮದಿಂದ ಹೋಗಿ ಅವಕ್ಕೆಲ್ಲ ಹೇಳ್ಕೊಂಡು ಗ್ರಾಮ ಪಂಚಾಯತಿ ಅಲ್ಲಿ ಹೋಗಿ ಒಂದು ಗಾಡಿ ಮಾಡ್ಕೊಂಡು ಒಂದೊಂದು ಗ್ರಾಮದಿಂದ 20 ಮಂದಿ ತೊಗೊಂಡು ಹೋದ್ರೂ ನಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾಗೈತಿ ಎಲ್ಲಿ ಬೆಂಗಳೂರಿನಲ್ಲಿ. ಅದಕ್ಕೆ ನಾವು ಈಗ ಹಿರಿಯರ ಸಮ್ಮುಖದಾಗ ನಾವು ಸ್ವಲ್ಪ ಮಾತಾಡಕ್ಕೆ ಬರೋದಿಲ್ಲ ಅಂದ್ರೂ ಮಾತಾಡ್ತೀವಿ ಒಂದು ಜರ ಇಷ್ಟು ನಮ್ಮದು ಹೇಳಿ. ಗೌತಮ್ ಬುದ್ಧರ ಪಾದಕ ಚರಣಗಳಿಗೆ ನನ್ನ ಹನಿಮಣಿದು. ಇವತ್ತಿನ ದಿವಸ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಾದಂಥ ಚಿಕ್ಕೋಡಿ ತಾಲೂಕಿನಲ್ಲಿ ವಿವಿಧ ಪರ ಸಂಘಟನೆಗಳ ಒಕ್ಕೂಟ ಕೂಡ್ಕೊಂಡು ನಾವು ಇಲ್ಲಿ ಒಂದು ABIಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಈ ಮೀಟಿಂಗ್ ಯಾತ್ರೆಗೋಸ್ಕರ ಅಂದರೆ December 6 ಬಾಬಾ ಸಾಹೇಬರ ಪರಿನಿರ್ವಾಣದ ದಿನದ ನಿಮಿತ್ತವಾಗಿ ಬೆಂಗಳೂರಿನ ನಮ್ಮ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಎಲ್ಲ ಸಂಘ ಸಂಸ್ಥೆ ಹಾಗೂ ಪಕ್ಷಪಾತವನ್ನು ಮರೆತು ಎಲ್ಲರೂ ಒಂದುಗೂಡಿ ಬಾಬಾ ಸಾಹೇಬರ ಪರಿನಿರ್ವಾಣ ದಿನದ ನಿಮಿತ್ತವಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಇವತ್ತಿನ ದಿವಸ. ಯಾಕಂದರೆ ಈಗಾಗಲೇ ನಮ್ಮ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ಹಾಗೂ ಏನೆಲ್ಲ ಕಷ್ಟಗಳು ಬರ್ತಾ ಇದ್ದಾವೆ, ಅದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಇದಕ್ಕಿಂತ ಜಾಸ್ತಿ ಬರ್ಬೋದು ಅಂತ ನಮ್ಮ ನಾಯಕರುಗಳ ಎಲ್ಲ ತೀರ್ಮಾನವನ್ನು ಮಾಡಿಕೊಂಡು ಈ ನಮ್ಮ ದಲಿತ ಪರ ಸಂಘಟನೆಗಳನ್ನೆಲ್ಲ ಒಂದುಗೂಡಿಸಿ ಅದೇ ಥರ ನಮ್ಮ ರಾಜ್ಯದಿಂದನೂ ಕೂಡ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಕೂಡ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕೂಡ ನಾವು ರಾಜ್ಯ ನಾಯಕರ ಆದೇಶದ ಮೇರೆಗೆ ಹಾಗೂ ನಮ್ಮ ಜಿಲ್ಲೆಗಳ ನಾಯಕರ ಆದೇಶದ ಮೇರೆಗೆ ನಮ್ಮ ಗುರು ಹಿರಿಯರ ಆದೇಶದ ಮೇರೆಗೆ ನಾವು ಇಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳನ್ನು ಒಗ್ಗೂಡಿಸಿ December 6 ನಾವು ಬೆಂಗಳೂರಿಗೆ ರಾಯಬಾಗ ತಾಲೂಕು ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ಮತ್ತು ನಿಪ್ಪಾಣಿ ಕಾಗವಾಡ ಅಥಣಿ ಹುಕ್ಕೇರಿ ಈ ಭಾಗದಿಂದ ನಾವು ಕನಿಷ್ಠ ಒಂದು 10,000 ಜನರ ಮೇಲ್ಪಟ್ಟು ನಾವು ಓದಿದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಭೀಮ್. 8 ವರ್ಷಮಧ್ಯೆ ತುಂಬಿ ಕೇಳಲೇ ಆಯ್ಕೆ ಮಾಡಲ ತನ್ ಹಾ ಜ ಮಾರ್ಗ ದಿವಿ ಸ್ವೀಕಾರಲೇ ಹಾ ಭಾರತ ದೇಶಾತ ನಾಗರಿಕನ ದೇಶೋದಿ ಲಾವಣ್ಯಾಸಾಟಿ ಹಾ ಭಾಗ ತುಂಬಿ ಘೇತಲೇ ತರಿ ಹಾ ಯೇತ್ಯಾ 2023
च्या इलेक्शनमध्ये कर्नाटक राज्यातील सर्व थरातील लोक, सर्व जाती धर्मातील लोकांनी आमच्या कर्नाटक राज्यातनं बीजेपी सरकार हे हाकलून लावून दिलं पाहिजेत आणि त्या ठिकाणी गरिबाचा, सामान्य माणसाचा, व्यापाऱ्याचा, भजवल्याचा विचार करणारं सरकार त्या ठिकाणी आणून ठेवलं पाहिजेत. या ठिकाणी आपण सर्वजण आलात आणि एकवट दाखवली. हीच एकवट पुढच्या काळामध्ये सर्वांनी एकत्र ठेवली पाहिजेत आणि त्याची ताकद दाखवून जे बेंगलोरमध्ये आता मोर्चा निघणार आहे त्याचा 5 वर्ष प्रत्येकाला अनुभवला असं या पद्धतीनं आपण त्या ठिकाणी हा मोर्चाकडून सगळ्यांचं लक्ष वेधलं पाहिजेत. या ठिकाणी एवढं बोलून मी इथं थांबतो. ही नमणे आगिदिरला ಇದೆಲ್ಲ ಒಂದಾಗಿ ಒಂದು ಒಂದೇ ತಕಡೆಗೆ ಒಂದು ಕಲ್ಲಿಟ್ಟು ಹೋಗದಂಗೆ ಒಂದು ವಜನ್ ಆಗಿ ಇದು ಮೊದಲಿನ ಪರಿಸ್ಥಿತಿ ಬರಲಿ ಅನ್ನೋದೊಂದು ನಮ್ಮೆಲ್ಲದು ಒಂದು ಎಲ್ಲರ ಪರವಾಗಿ ಒಂದು ಇದನ್ನು ಸ್ವಚ್ಛಸಭಿಸ್ತೀನಿ. ಇದನ್ನು ಆಗಲೇ ತಿಳಿ ಆರಿಸಿ ಎಲ್ಲರೂ ಇದಕ್ಕೆ ಸಹಭಾಗಿಯಾಗಿ ಪ್ರತಿ ತಾಲೂಕದಿಂದ ಎಷ್ಟು ಸಂಘಟನೆದ ಜನ ಇದಾರೋ ಅಷ್ಟು ಕರ್ಕೊಂಡೋಗಿ ಇದಕ್ಕೆ ಬೆಂಬಲ ಸ್ವಚ್ಛನ ಅಂತೇಳಿ ಹೇಳಿ ಒಂದು ಹೇಳಿದ ಮಾಡ್ತೀನಿ. ಅದೇ ಠಿಕಾಣಿ डॉक्टर बाबासाहेब आंबेडकर यांच्या 66व्या महापर्व दिनानिमित्त आयोजित केलेल्या या कार्यक्रमाला आणि बेंगलोरमधून जे विविध दलित संघटने होते संघटना सगळ्या मिळून एकत्र येऊन काम करण्याचं जे आज प्रयत्न करत आहेत ते अतिशय चांगले आहेत. आणि शेखरांना प्रभात सरांनी सांगितल्याप्रमाणे खरोखर दलित संघटना एकत्र येणं महत्त्वाचं आहे. याचं कारण काय, आज हिंदुत्व जास्त फोफावत आहे, हिंदुत्वाच्या नावाखाली राजकारण चाललेलं आहे. आर एस एस सारख्या संघटना, हिंदुत्वाच्या संघटना आज एका साईटला जात आहेत आणि दलितावर कसा अत्याचार करत आहेत ह्याचं आम्हाला भविष्यातही दिसून येणार आहे. कारण एका शब्दावरती एवढं मोठं राजकारण होत असेल तर ह्याला एक मोठं षडयंत्र आहे. आर एस एस सारख्या संघटना या ठिकाणी मोठ्या प्रमाणात फोफवत आहेत, हिंदुत्वासारख्या मोठ्या संघटना ह्या ठिकाणी फोफवत आहेत आणि हिंदुत्वानं डोकं काढल्यामुळं फक्त हिंदुत्वाच्या अजेंड्यावरती राजकारण चालू आहे. त्यामुळं कर्नाटकातल्या ज्या दलित संघटनेने आता शेखरांनी तळमळ सांगितली की आपण सगळे एकत्र आला पाहिजे, आम्ही तालुक्यात एकत्र आलो, पण अशाच हा संदेश आहे हा बेंगलोरपर्यंत जावा. त्यांनीसुद्धा हे एकत्र येऊन आत्ता एकत्र फक्त संविधानाच्या ह्याच्यामुळे बसू नये तर पुढेही एकत्र सर्वांनी मिळून काम करावं. एवढंच बोलून मी माझा संदेश सोडतो. ಒಂದೊಂದು ಊರಲ್ಲಿ 10 ರಿಂದ 20 ಜನ ಶಿವರಂಗ ಮಾಡಿ ಸುಮಾರು 4 ತಾಲೂಕು 3 ತಾಲೂಕನ್ನ ಹಿಡ್ಕೊಂಡು ಒಂದು 1,000 ಅಥವಾ 2,000 ಜನ ಸೇರಿಕೊಂಡು ನಾವು ಈ ಸಮಾವೇಶಕ್ಕೆ ಹೋಗಬೇಕಂತ ನಾವು ಅವರಲ್ಲಿ ಎಲ್ಲ ಕೇಳಿಕೊಳ್ಳುತ್ತೇವೆ. ಇದೇ ನಮ್ಮ ಮೂಲ ಉದ್ದೇಶ. ನನ್ನ ಹೆಸರು ಶಶಿಕಾಂತ್ ಫಕೀರೆ.